ವಿಭೂತಿ ಇಟ್ಕೊಳ್ಳಿ, ದೆವ್ವವನ್ನು ಕಟ್ಟಾಕ್ ಬಂದಿದ್ದೀವಿ, ಇನ್ ಮುಂದೆ ನಿಮ್ಗೆ ಯಾವ್ದೇ ತರ ಭಯ ಇಲ್ಲ. ಭಲೇ ಮಂತ್ರವಾದಿ ಅಂದ್ರೆ ನೀನೆ, ಮನೆಗೆ ಹೋಗಿ ದಕ್ಷಿಣ ಇಸ್ಕೋ. ಹ್ಮ್, ನಿಮ್ ಕೆಲಸ ಶುರು ಮಾಡ್ಕೊಳ್ಳಿ. ಇವನು ನೆಗದ್ ಬಿದ್ನ, ಆದ್ರೂ ಪರವಾಗಿಲ್ಲ, ನಿಮ್ ಕೆಲಸ ನಾನೇ ಶುರು ಮಾಡ್ಕೊಳ್ಳಿ. ಕಾಲ ಮಿಂಚಿಲ್ಲ, ಈ ಕೆಲಸ ನಿಲ್ಸ್ಬಿಡಿ, ಇಲ್ಲಾಂದ್ರೆ ದೆವ್ವ ನಮ್ಮನ್ನ ಬಲಿ ತಗೊಂಡ್ಬಿಡುತ್ತೆ. ನಿನ್ಗೇನು ಗೊತ್ತಾಯ್ಕಿಲ್ಲ, ಪಾನ್ಕ ಕೊಟ್ಟಾಯ್ತಲ್ಲ, ನಡಿವಳಿಕೆ. ಯಾಕಿಂಗಾಯ್ತು? ನಿನ್ ಹೆಂಡತಿ ಪ್ರಾಣನೇ ಹೋಯ್ತಾ ಧರ್ಮಪ್ಪ? ಈಗ್ಲಾರೂ ಗೊತ್ತಾಯ್ತಾ, ಆ ನಿಧಿ ಕಾಯ್ತಿರೋ ದೆವ್ವ ಎಲ್ರ ಪ್ರಾಣನ ತೆಗಿತಾ ಇದೆ ಅಂತ. ಧರ್ಮಪ್ಪ, ಈಗಲೂ ಕಾಲ ಮಿಂಚಿಲ್ಲ, ಆ ನಿಧಿ ಆಸೆ ಬಿಟ್ಬಿಡು, ಆ ತಗ್ಗನ್ನು ಮುಚ್ಚು, ನಿಮ್ಗಳ ಪ್ರಾಣ ಉಳಿಯುತ್ತೆ. ಸಾಧ್ಯವಿಲ್ಲ ಶಾಸ್ತ್ರಿಗಳೇ, ಇದು ನಮ್ಮ ಪೂರ್ವಿಕರದು, ನನ್ನ ಎಂಟಿ ಸತ್ತಿದ್ದು ಅವು ಕಚ್ಚಿದ್ರಿಂದ, ಈ ನಿಧಿ ನನಗೆ ಬೇಕೇ ಬೇಕು. ಆ ದೇವರೇ ಕಾಪಾಡ. ಹ್ಮ್, ಏನ್ ಮುಖ ನೋಡ್ತಿದ್ದೀರಾ, ಕೆಲಸ ಶುರು ಹಚ್ಕೊಳ್ಳಿ ಬೇಗ. ಸಾಕು ಸಾಕು, ಕೆಲಸ ನಿಲ್ಸರು, ತುಂಬಾ ಹೊತ್ತಾಯ್ತು, ನಾಳೆ ಮಾಡಿದ್ರಂತೆ. ಏನ್ ಮುಖ ನೋಡ್ತಿದ್ದೀರಿ, ಹೊಡೆ ನಿಲ್ರು. ಏನ್ ದಣಿ, ಸಾಮಾನ ಕಿಲ್ಲ ಬಿಡ್ತಾ ಇದ್ರ ತಗೊಂಡಾದ್ರು? ಎರೆಗೋ ಬರ್ತಿದ್ದಣಿ, ಕೈಕಲ್ ಮುಖ ತಳ್ಕೊಂಡ್ ಬರ್ತಿದ್ದಣಿ. ಆಯ್ತು ಹೋಗಿ. ಧರ್ಮಪ್ಪ ಸತ್ತೆ ಹೋದ್ನ ಅಂದ್ರೆ ಆ ದೆವ್ವನೇ ಅನ್ಕೊಳ್ತ? ಆಮೇಲೆ ಯಾರಿಗೂ ಆ ನಿಧಿ ಸಿಗ್ಲೇ ಇಲ್ವಾ? ಆ ಭಟ್ರ ಸುತ್ತೋ ರೀಲ್ ಪ್ರಕಾರ ಆ ನಿಧಿ ಯಾರಿಗೂ ಸಿಕ್ಕಿರಲ್ಲ, ಆ ದೆವ್ವ ಇನ್ನು ಕಾಯ್ತಾನೆ ಇರುತ್ತೆ. ಲೋ ಭಟ್ಟ, ನಿನಗೆ ಕೆಲಸ ಇಲ್ವಾ? ಮಕ್ಕಳಿಗೆ ಸುಳ್ಕತೆ ಹಿಡಿದು ನಿಜಾನ ಹತ್ರ ಹೇಳ್ತಿಯಲ್ಲ. ಅಂದ್ರೆ ಭಟ್ರ ಹೇಳಿದ್ ಕಟ್ಕತೆನಾ ಅಂಕಲ್? ಅಯ್ಯೋ ಸೂರಿ, ನಾನು ಹೇಳಿದ್ದೆಲ್ಲ ನಿಜ, ಇದೆಲ್ಲ ನಡೆದಿದ್ದೆ. ನೀನು ಅಲ್ಲಿ ಹೋಗಿ ನೋಡ್ಕೊಂಬಂದಿದ್ಯಲ್ವಾ? ಲೋ ಭಟ್ಟ, ಇದೇ ಕೊನೆ. ಇನ್ನೊಂದ್ಸಲ ಇಂಥ ಅಡುಗುಲಜ್ಜಿ ಕತೆ ಏನಾದ್ರೂ ಮಕ್ಕಳಿಗೆ ಹೇಳಿದ್ರೆ ಹುಷಾರ್. ನನಗೆ ಈಗ ಅರ್ಥ ಆಯ್ತು, ಈ ಭಟ್ಟ ನಮ್ಗೆಲ್ಲ ರೈಲ್ ಬಿಡ್ತಿದ ಅಂತ, ಅಲ್ವೇನು ಸೂರಿ? ಹೌದು ಜ್ಯೋತಿ, ಕರೆಕ್ಟಾಗಿ ಹೇಳಿದೆ. ಮಕ್ಕಳೇ, ನೀವು ಇದುವರೆಗೂ ಕೇಳಿದ ಕತೆ ಒಂದು ಕಟ್ ಕತೆ. ಕರೆಕ್ಟ್, ನಮ್ಮ ಸೂರಿ ಇಷ್ಟು ಬುದ್ಧಿವಂತ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಡಿ, ನಾವೆಲ್ಲ ಹೋಗಿ ಮಲ್ಕೊಳ್ಳೋಣ. Thank you.
ನನ್ನಲ್ಲಿಲ್ಲದೆ ಮಗಿದೆ ಆರಂಭ. ಪ್ರೀತಿ ಹೃದಯ ಸೇರಿ ಬಂದ ಆನಂದ, ನನ್ನಲ್ಲಿಲ್ಲದೆ ಮಗಿದೆ ಆರಂಭ. ಪ್ರೀತಿ ಹೃದಯ ಸೇರಿ ಬಂದ ಆನಂದ. ಸೊಬಗಿನ ಊರಲ್ಲಿ ಸುಂದರ ಕಾಡಲ್ಲಿ ಅರಳಿದೆ ನಮ್ಮ ಪ್ರೀತಿ. ಸೊಬಗಿನ ಊರಲ್ಲಿ ಸುಂದರ ಕಾಡಲ್ಲಿ ಅರಳಿದೆ ನಮ್ಮ ಪ್ರೀತಿ. ನಿನ್ನ ನನ್ನ ಪ್ರೇಮಗೀತೆ ಆರಂಭ. ಪ್ರೀತಿ ಹಿಡಿಯ ಸೇರಿ ಬಂದ ಆನಂದ. ಬೇಲೂರ ಶಿಲೆ ನೀನು, ನಿನ ನೋಡಿ ಬಂದೆ ನಾನು. ಬೇಲೂರ ಗುಡಿಯಲ್ಲಿ ಬೆಳಕಿನ ಶಿಲೆ ನೀನು. ನಿನ ಕಂಡು ಮನಸೋತು ನೀರಾದೆನು ನಾನು. ಕಾವೇರಿ ಸಭದಲ್ಲಿ ಕಾವೇರಿ ಮೈಯಲ್ಲಿ ತಂಪಾಗಿ ಮಳೆ ಕರೆಯುವ ಪ್ರೀತಿಯ ಮಾಡೋಣ ಬಾ ಒಂದು ಸರತಿ. ನಿನ್ನ ನನ್ನ ಪ್ರೇಮ ಗೀತೆ ಆರಂಭ. ಪ್ರೀತಿ ಹೃದಯ ಸೇರಿ ಬಂದ ಆನಂದ. ನನ್ನ ನಿನ್ನ ಪ್ರೇಮ ಗೀತೆ ಆರಂಭ. ಪ್ರೀತಿ ಹೃದಯ ಸೇರಿ ಬಂದ ಆನಂದ. ಮಲ್ಲಿಗೆ ಮೊಗದವಳೆ, ಸಂಪಿಗೆ ನಗುವವಳೆ, ಸಿಂಹದ ನಡುವವಳೆ, ದಾಳಿಂಬೆ ಹಲ್ಲವಳೆ. ತಾವರೆ ಕಣ್ಣವಳೆ, ತಾಳೆಯ ಗುಣದವಳೆ, ಬಿಲ್ಲಿನ ಹುಬ್ಬವಳೆ, ತೊಂಡೆಯ ತುಟಿಯವಳೆ. ನಾನು ನೀನು ಸೇರಿ ಚಿಲ್ಲಾಟ ಆಡೋಣ, ಪ್ರೀತಿ ತೆರನೇರಿ. ನನ್ನ ನಿನ್ನ ಪ್ರೇಮ ಗೀತೆ ಆರಂಭ. ಪ್ರೀತಿ ಹೃದಯ ಸೇರಿ ಬಂದ ಆನಂದ. ನನ್ನ ನಿನ್ನ ಪ್ರೇಮ ಗೀತೆ ಆರಂಭ. ಪ್ರೀತಿ ಹೃದಯ ಸೇರಿ ಬಂದ ಆನಂದ. ಅಂಕಲ್ ಅಂಕಲ್ ಅಂಕಲ್, ಬಟರ್ ಅಂಕಲ್ ಕರೀತಿದ್ದಾರೆ. ಹೌದಾ ಮರಿ, ಬಾ ಹೋಗೋಣ. ಹೌದು, ಇಲ್ಲಿ ಬೂತ್ ಬಂಗ್ಲೆ ಇದುವರೆಗಿನ ಬೆಳವಣಿಗೆನ ಸಂಪಾದಕರು ತಿಳಿಸ್ಕೊಳ್ಳೋದು ಒಳ್ಳೇದು. ಇಲ್ಲಿರೋ ಗೌಡನ್ ತಮ್ಮನೂ ಸೇರಿದಂತೆ ಕೆಲವರ ವರ್ತನೆ ನಿಗೂಢವಾಗಿದೆ, ಅವ್ರ ವ್ಯವಹಾರವೂ ನಿಗೂಢವಾಗಿದೆ. ಈ ರಹಸ್ಯ ಬಯಲಿಗೆ ಎಳೆಯೋದ್ರೊಳಗೆ ಏನ್ ಬೇಕಾದರೂ ಆಗಬಹುದು. ಹೌದು, ಅದಕ್ಕೆ ಈಗಲೇ ಇದುವರೆಗೂ ನಾನು ಕಲೆ ಹಾಕಿದ ಮಾಹಿತಿಗಳನ್ನ ತಿಳಿಸ್ಬಿಡೋದು ಸೂಕ್ತ. ಹಲೋ 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 ಮೇಡಮ್, ನಾನು ಜ್ಯೋತಿ, ಸೋಮ್ನಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ಓ ಜ್ಯೋತಿ, ಏನಮ್ಮ ಫೋನ್ ಮಾಡಿಬಿಟ್ಟಿದ್ಯಾ? ಏನು ವಿಷಯ? ನಿನಗೇನು ತೊಂದರೆ ಆಗಿಲ್ಲ ತಾನೆ? ಅಲ್ಲಿ ಪರಿಸ್ಥಿತಿ ಹೇಗಿದೆ? ಯಾವ ತೊಂದರೆನೂ ಇಲ್ಲ ಮೇಡಮ್, ನಾನಿಲ್ಲಿ ಆರಾಮಾಗೇ ಇದ್ದೀನಿ. ಆದರೆ ಈ ಊರಿನ ಜನರಲ್ಲಿ ಮೂಢನಂಬಿಕೆ ತುಂಬಿ ತುಳುಕ್ತಾ ಇದೆ ಮೇಡಮ್. ಇಲ್ಲಿನ ಜನರ ತಲೆಯಲ್ಲಿ ದೇವರು ದೆವ್ವಗಳ ಕಲ್ಪನೆ ತುಂಬಾ ಹೆಚ್ಚಿದೆ ಮೇಡಮ್.
ಇಲ್ಲಿ ಮಕ್ಕಳ ಅಸ್ಥಿ ಪಂಜರ ಸಿಕ್ಕಿದ ಬಂಗ್ಲೆನ ಭೂತ್ ಬಂಗ್ಲೆ ಅಂತ ಹೆಸರಿಟ್ಟಿದ್ದಾರೆ. ಏನು, ಭೂತ್ ಬಂಗ್ಲೆ ಅಂತಾನ? ಹೌದು ಮೇಡಮ್, ಇಲ್ಲಿ ಜನ ಅಲ್ಲಿ ನಡೆದಿರೋ ಕೊಲೆಗಳಲ್ಲಿ ಮಂಚನ್ ಕೈವಾಡ ಇದೆ ಅನ್ನೋದಕ್ಕಿಂತ ಆ ಬಂಗ್ಲೆಯಲ್ಲಿರೋ ದೆವ್ವದ ಕೈವಾಡ ಇದೆ ಅಂತ ಹೇಳ್ತಾರೆ. ಅದು ಅಲ್ಲದೆ ಆ ಭೂತ್ ಬಂಗ್ಲೆ ಬಗ್ಗೆ ಒಂದು ಭಯಂಕರ ಕಟ್ಟುಕತೆನೆ ಹೇಳ್ತಾರೆ. ಏನು, ಭೂತ್ ಬಂಗ್ಲೆ ಬಗ್ಗೆ ಭಯಂಕರ ಕಥೆನ? ಏನದು ಜ್ಯೋತಿ? ಮೇಡಮ್, ಆ ಭೂತ್ ಬಂಗ್ಲೆಯಲ್ಲಿ ಪುರಾತನ ಕಾಲದ ನಿಧಿ ಇದೆಯಂತೆ. ಅದನ್ನ ಒಂದ್ ದೆವ್ವ ಕಾವಲ್ ಕಾಯ್ತಾ ಇದೆಯಂತೆ. ಅದನ್ನ ಪಡ್ಕೊಳಕ್ ಹೋದವ್ರನ್ನ ಆ ದೆವ್ವ ಬಲಿ ತಗೊಳುತ್ತಂತೆ. ಓ, ಆ ಭೂತ್ ಬಂಗ್ಲೆಯಲ್ಲಿ ನಡೀತಿರೋ ಕೊಲೆಗಳನ್ನ ಆ ಭೂತತ್ತಲೇ ಕಟ್ಟೋಕೆ ಆ ಕೊಲೆಗಾರರಿಗೆ ಇದರಿಂದ ತುಂಬಾ ಸುಲಭ ಆಗುತ್ತೆ ಅನ್ಸುತ್ತೆ. ಅಂದ್ರೆ ಈ ಭೂತ್ ಬಂಗ್ಲೆಯಲ್ಲಿ ನಡೆದಿರೋ ಕೊಲೆಗಳ ಹಿಂದೆ ಭೂತದ ಕೈವಾಡ ಇರೋಕ್ ಸಾಧ್ಯನೇ ಇಲ್ಲ ಅಂತೀರಾ ಮೇಡಮ್? ಹಾ, ಏನಂದೆ? ಜ್ಯೋತಿ, ನೀನೇನ ಮಾತಾಡ್ತಿರೋದು? ಏನಮ್ಮ, ನಮ್ ಪತ್ರಿಕೆ ಮೂಢ ನಂಬಿಕೆ ಹೋಗ್ಲಾಡ್ಸೋಕೆ ಇರೋದು, ಅದರಲ್ಲಿ ವರದಿಗಾರ್ತಿಯಾಗಿ ನೀನು ಕೆಲಸ ಮಾಡ್ತಿರೋದು, ನಿನ್ ಬಾಯಿಂದ ಈ ಮಾತಾ? ಸಾರಿ ಮೇಡಮ್, ಭಟ್ರ ಹೇಳಿದ ಭೂತದ ಕತೆ ಕೇಳಿ ನನ್ ಮನ್ಸಲ್ಲೂ ಮೂಢ ನಂಬಿಕೆ ಭೂತ ಸೇರ್ಕೊಂಡ್ಬಿಟ್ಟಿತ್ತು ಅನ್ಸುತ್ತೆ. ಹೋಗ್ಲಿ ಬಿಡು ಜ್ಯೋತಿ, ಅಲ್ಲಿನ ಮೂಢ ನಂಬಿಕೆ ವಾತಾವರಣ ನಿನ್ ಮನಸ್ಸನ್ನ ಆವರಿಸ್ಕೊಂಡ್ಬಿಟ್ಟಿತ್ತು ಅನ್ಸುತ್ತೆ. ಸದ್ಯ ಅದರಿಂದ ಹೊರಗ್ ಬಂದೆಲ್ಲ. ಇರ್ಲಿ, ನಿನ್ ತನಿಖಾ ವರದಿ ಯಾವಾಗ ಕಳಿಸ್ತೀಯಾ? ಸದ್ಯದಲ್ಲೇ ನಾನು ಇದುವರೆಗೂ ಸಂಗ್ರಹಿಸಿರೋ ಮಾಹಿತಿಗಳನ್ನ ಕಳಿಸ್ತೀನಿ ಮೇಡಮ್. ವೆರಿ ಗುಡ್ ಜ್ಯೋತಿ, ಹಾಗೆ ಮಾಡು. ನಿನಗೆ ಅಲ್ಲಿ ಒಂಟಿ ಅನ್ನಿಸ್ತಾ ಇಲ್ಲ ತಾನೇ? ಅಲ್ಲೆಲ್ಲ ಉಳ್ಕೊಂಡಿದ್ಯಾ ನೀನು? ಮೇಡಮ್, ನಾನು ಇಲ್ಲಿ ಹತ್ರ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಂಡಿದ್ದೀನಿ, ನಂಗೆ ಯಾವ ತೊಂದ್ರೇನೂ ಇಲ್ಲ. ಅದು ಅಲ್ಲದೆ ಇಲ್ಲಿ 15 ಜನ ಪುಟ್ ಮಕ್ಳು ನನ್ನ ಜೊತೆ ಆಗಿದ್ದಾರೆ, ಅವ್ರು ಇರೋದ್ರಿಂದ ನಂಗೆ ಯಾವ ಭಯನೂ ಇಲ್ಲ. ಏನು ಪುಟ್ ಮಕ್ಳ? ಅದು ಹಳ್ಳಿ ಮಕ್ಕಳು ನಿನ್ ಸಹಾಯಕ್ಕೆ ಬರ್ತಾ ಇದಾರೆ. ಹಳ್ಳಿ ಮಕ್ಳಲ್ಲ ಮೇಡಮ್, ಇದೇ ಹಳ್ಳಿಗೆ ಬೇಸಿಗೆ ರಜಾ ಕಳಿಯಕ್ಕೆ ಅಂತ ಮಕ್ಳು ಬಂದಿದ್ದಾರೆ ಸಿಟಿಯಿಂದ. ಅವ್ರ ಮನೇಲಿ ರಜೆ ಕಳಿಯಕ್ಕೆ ಅಂತ ಹೇಳಿ ಬಂದಿದ್ರು, ನಿಜವಾದ ಉದ್ದೇಶ ಕೊಲೆಗಳ ರಹಸ್ಯ ಪತ್ತೆ ಹಚ್ಚೋದಂತೆ. ಅಬ್ಬ, ಒಳ್ಳೆ ಸಾಹಸಿ ಮಕ್ಕಳೇ ನಿನ್ ಜೊತೆ ಆಗಿದ್ದಾರೆ ಅಂತ. ಬರೀ ಮಕ್ಳಷ್ಟೇ ಅಲ್ಲ ಮೇಡಮ್, ಈ ಊರಲ್ಲಿ ಮಕ್ಳು ತುಂಬಾ ಕ್ಲೋಸ್ ಆಗಿರೋ ಸೂರ್ಯ ಅನ್ನೋ ಹಳ್ಳಿ ಯುವಕ ಕೂಡ ನನ್ನ ಜೊತೆಗೆ ಸಹಕರಿಸಿದ್ದಾನೆ. ಅವನ ಹತ್ರ ಇಲ್ಲಿನ ಕೊಲೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇರೋದ್ರಿಂದ ನಂಗೆ ತುಂಬಾ ಸಹಾಯ ಆಗ್ತಿದೆ ಮೇಡಮ್. ಓ, ತುಂಬಾ ಒಳ್ಳೇದು. ನಿನ್ ತನಿಖೆ ಸರಿಯಾದ ದಿಕ್ಕಿನಲ್ಲೇ ಮುಂದುವರಿತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀನ್ ಹೋಗ್ತಿರೋ ದಾರಿನೂ ಸರಿಯಾಗೇ ಇದೆ. ಆದ್ರೆ ನಿನ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ತುಂಬಾ ಹುಷಾರಾಗಿರ್ಬೇಕು ಜ್ಯೋತಿ. ಖಂಡಿತ ನೀನ್ ಯಶಸ್ವಿ ಆಗೇ ಆಗ್ತೀಯ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಮೇಡಮ್, ನಿಮ್ ಜೊತೆ ಮಾತಾಡಿದ್ರಿಂದ ನನ್ ಮನ್ಸು ಹಗರ ಆಯ್ತು. ಸರಿ ಜ್ಯೋತಿ, ನಿನಗೆ ಯಾವಾಗ ಮಾತಾಡ್ಬೇಕನ್ಸಿದ್ರು ಖಂಡಿತ ಫೋನ್ ಮಾಡು, ನನ್ಗೆ ಯಾವ ತೊಂದ್ರೇನೂ ಆಗಲ್ಲ. ಸರಿನಾ? ಹಾಗೆ ನಿನ್ ವರದಿ ಪ್ರಥಮ ಕಂತನ್ ಕಳಿಸ್ಕೊಡುವಾಗ ಆ ಮಕ್ಕಳು ಮತ್ತು ಆ ಸೂರ್ಯಂದೆಲ್ಲ ಅವ್ರ ಫೋಟೋ ಕಳಿಸ್ಕೊಡು. ಆಯ್ತು ಮೇಡಮ್, ಖಂಡಿತ ಕಳಿಸ್ಕೊಡ್ತೀನಿ. ಓಕೆ ಮೇಡಮ್. ಆಯ್ತು ಜ್ಯೋತಿ, ಒಳ್ಳೇದಾಗ್ಲಿ. ಬಾಯ್. ಹ್ಮ್, ಜ್ಯೋತಿ ತುಂಬಾ ಧೈರ್ಯಸ್ಥ ಹುಡುಗಿ, ಅವಳು ಕಳಿಸೋ ವರದಿ ಖಂಡಿತ ನಮ್ಮ ಪತ್ರಿಕೆಗೊಂದು ಒಳ್ಳೆ ಸ್ಕೂಪ್ ಆಗುತ್ತೆ. ಏನೆಲ್ಲ ಆಡ್ತಾನೆ ಇದ್ರ ಇನ್ನು? ರೆಡಿ ಅವ್ರ ಬೇಗ ಸೂರಿ, ಇವತ್ತೆಲ್ಲಿ ಕರ್ಕೊಂಡು ಹೋಗ್ತೀಯಾ? ಫಸ್ಟ್ ನೀವೆಲ್ಲ ರೆಡಿ ಆಗಿ ಆಮೇಲೆ ತಾನೇ ಹೋಗೋದು. ಸೂರ್ಯ ಅಂಕಲ್ ಭಾಗ್ಯಕ್ಕಲ್ಲಿ ಅವಳು ಅಡಿಗೆ ಮಾಡ್ತಿದ್ದಾಳೆ, ಆಮೇಲೆ ಬಂದು ನಮ್ಮನ್ನು ಜಾಯಿನ್ ಮಾಡ್ತಾಳಂತೆ. ಹೌದು, ನಿಮ್ಮ ಅಕ್ಕ ಎಲ್ಲಿ ಕಾಣ್ತಾ ಇಲ್ಲ? ಅವರು ರೆಡಿ ಆಗ್ತಾ ಇದಾರೆ ಅಂಕಲ್. ಹೌದಾ, ನೀವೆಲ್ಲ ಏನ್ ಮಾಡ್ತಿದ್ದೀರಾ? ನೀವೆಲ್ಲ ಬೇಗ ರೆಡಿ ಆಗದಿದ್ರೆ ನಿಮ್ಗೆ ಕರ್ಕೊಂಡು ಹೋಗಲ್ಲ. ಅಯ್ಯೋ, ಬೇಗ ರೆಡಿ ಆಗ್ತೀವಪ್ಪ. ನೀನ್ ಇಲ್ಲಿದ್ಯಾ? ಎಲ್ಲಾ ಮಕ್ಕಳು ರೆಡಿ ಆಗ್ತಿದ್ರೆ, ಅದಕ್ಕೆ ನೀನು ರೆಡಿ ಆದ ಇಲ್ಲ? ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ಎದುರುಗಡೆನೆ ಕಂಬದಾಗ ನಿಂತಿದ್ದೀನಿ, ನಾನು ಹಾಕಲ್ಲ ಅಂತೀನ? ಕೊಡಿಲಿ. ಬೇಗ ಬೇಗ ರೆಡಿ ಆಗಿ, ಎಷ್ಟೊತ್ತು ಮಾಡ್ತೀಯಾ? ಆಗ್ತಾನೆ ಇದೀನಲ್ಲೋ, ಪೌಡರ್ ಹಾಕೊಂಡ್ರೆ ಆಯ್ತು. ಹಿಂಗು ಬೇಕಾ ಸೂರಿ? ಆಹಾ, ಎಷ್ಟು ಘಮ ಘಮ ಅಂತ ಇದೆಲ್ಲ. ಹಚ್ಲಾ? ಅಷ್ಟು ಬೇಡ, ಕೊಡಿಲಿ.
ಯಾಕೆ ನಗ್ತಿದ್ಯಾ? ಜಾಸ್ತಿ ಆಯ್ತು ಕಣೋ. ಇರ್ಲಿ, ಚೆನ್ನಾಗಿದೆ. ಆಹಾ, ಎಷ್ಟು ಘಮ ಘಮ ಅಂತ ಇದೆ. ಯಾಕ್ರ ಎಲ್ಲ ನಗ್ತಿದ್ದೀರಾ? ಏನಿಲ್ಲ, ನಿನ್ ಮುಖ ತುಂಬಾ ಚೆನ್ನಾಗಿ ಕಾಣ್ತಿದೆ, ಅದಕ್ಕೆ ನಗ್ತಾ ಇದ್ದಾರೆ. ಹೌದು ಸೂರಿ, ತುಂಬಾ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್ ಸೂರಿ ಅಂಕಲ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬನ್ನಿ ಎಲ್ಲ ಹೋಗೋಣ. ಸರ್, ನೀವಿಲ್ಲಿ ಇನ್ಸ್ಪೆಕ್ಟರ್ ಆಗಿ ಈ ಕೊಲೆಗಳ ಬಗ್ಗೆ ಏನ್ ಆಕ್ಷನ್ ತಗೊಂಡಿದ್ದೀರಾ? ನೋಡಿ ಮೇಡಮ್, ಇದ್ರ ಬಗ್ಗೆ ಡೀಪ್ ಎನ್ಕ್ವೈರಿ ನಡೀತಾ ಇದೆ. ನಾವೇನ್ ಸುಮ್ನೆ ಕುಳಿತಿಲ್ಲ. ನಾನ್ ಹಾಗೆ ಹೇಳಿಲ್ಲ ಸರ್, ಇಲ್ಲಿ ವರ್ಷಾನ್ಗಟ್ಲೆಯಿಂದ ಸಾಕಷ್ಟು ಕೊಲೆಗಳು ನಡೀತಾ ಇದೆ, ಆದ್ರೆ ಈಗ ಬಹಿರಂಗವಾಗಿದೆ. ಇದ್ರ ಬಗ್ಗೆ ಇಷ್ಟು ವರ್ಷ ಸುಳಿ ಸಿಗ್ಲಿಲ್ವಾ? ಮೇಡಮ್, ಇದು ಬೂತ್ ಬಂಗ್ಲೆ, ಇಲ್ಲಾರು ಹೆಚ್ಚಾಗಿ ತಿರುಗಾಡಲ್ಲ, ಕಾಲು ಬಿಡಲ್ಲ. ವಾಟ್ ಯು ಮೀನ್ ಇನ್ಸ್ಪೆಕ್ಟರ್? ಏನ್ ಹೇಳ್ತಾ ಇದ್ದೀರಾ ನೀವು? ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಆಗಿ ನೀವೇ ದೇವ ಭೂತ ಅಂತ ಕಾಗೆ ಗುಬ್ಬಚ್ಚಿಗಳ ಕತೆ ಹೇಳಿದ್ರೆ ಕೊಲೆಗಾರ ಇನ್ನೂ ಸೇಫ್ ಆಗ್ಬಿಡ್ತಾನೆ ಅಷ್ಟೇ. ಮೇಡಮ್, ನೀವು ಪತ್ರಿಕೆಯವರು, ಯಾವಾಗಲೂ ಒಂದ್ಸಲಿ ಬಂದು ಹೋಗ್ತೀರಾ, ನಾವು 24 ಗಂಟೆ ಇಲ್ಲೇ ಡ್ಯೂಟಿ ಮಾಡೋರು. ಹಾಗಂತ ಕಣ್ಣೆದುರಿಗೆ ನಡೀತಾ ಇರೋ ಮಕ್ಕಳ ಕೊಲೆಗಳನ್ನ ನೋಡ್ಕೊಂಡು ಇಷ್ಟಿನ ಸುಮ್ನೆ ಇದ್ರಾ? ಮೇಡಮ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಈ ಭೂತ್ ಬಂಗಲ್ಲಿ ಭೂತ ಕೊಲ್ತಿರೋ ನಿಲ್ಸಕ್ಕೆ ನಾನೇನ್ ದೇವ್ರ? ಇದು ನಿಮ್ ಬೇಜವಾಬ್ದಾರಿ ಹಾಗೂ ಮೂಢನಂಬಿಕೆಯ ಪರಮಾವಧಿ. ಇದ್ರ ಬಗ್ಗೆ ನಾನು ಹೀಗೆ ಪೇಪರ್ ನಲ್ಲಿ ಬರಿಬೇಕಾಗುತ್ತೆ. ನೋಡಿ ಮೇಡಮ್, ಅದ್ ನಿಮ್ಮಿಷ್ಟ. ನೀವು ತಿಳ್ಕೊಂಡಿರೋ ಹಾಗೆ ಕೊಲೆ ರಹಸ್ಯ ಅಷ್ಟು ಸರಳವಾಗಿಲ್ಲ. ಇದ್ರ ಬಗ್ಗೆ ನಾನು ನಮ್ಮ ಇಲಾಖೆಯವರು ಬಹಳ ಪ್ರಯತ್ನ ಪಡ್ತಾ ಇದೀವಿ. ಇಷ್ಟ ಮೇಲೆ ನೀವೇನ್ ಬೇಕಾದ್ರೂ ಬರ್ಕೋಬಹುದು.